ಅವನ ಜೊತೆ ಸೇರ್ಕೊಂಡು ನಾವು ಕಷ್ಟ ಪಡ್ತಾ ಇದೀವಿ ನೋಡು. ಆಂಟಿ, ನಮ್ ಸಿಟಿಲೆಲ್ಲ ಹೇಗ್ ಗೊತ್ತಾ, ಲೇಡೀಸ್ ಕ್ಲಬ್ ಅಂತಿರುತ್ತೆ. ಎಲ್ಲಾ ದೊಡ್ಡ ದೊಡ್ಡ ಮನೆ ಲೇಡೀಸ್ ಎಲ್ಲ ಅಲ್ಲಿ ಬಂದು ಎಷ್ಟು ಮಜಾ ಮಾಡಿ ಹೋಗ್ತಾರ ಗೊತ್ತಾ. ಆದ್ರೆ ನಿಮ್ಗಳನ್ನ ನೋಡಿದ್ರೆ ನನಗೆ ಪಾಪ ಅನ್ಸುತ್ತ. ಯಾವಾಗ ನೋಡಿದ್ರು ಮನೆ ಮನೆ ಕೆಲಸ ಅಡಿಗೆ ಅಂತಾನೆ ಮನೇಲಿರ್ತೀರ. ನಮ್ ಹಣೆ ಬರಾನೆ ಅಷ್ಟು, ಬೆಳಗ್ಗೆ ಎದ್ದಾಗ್ಲಿಂದಾನೆ ಶುರು ಆಗ್ತು. ಕಸ ಗುಡ್ಸು, ಮನೆ ಒರ್ಸು, ಪಾತ್ರ ತೊಳಿ, ಬಟ್ಟೆ ಹೋಗಿ, ಇದೇ ಆಗೋಯ್ತು. ಈಗ ಇದ್ ಸಾಲದು ಅಂತ ಮನೆಗ್ ಬಂದಿರೋ ಸೊಸೆಗೂ ನಾವೇ ಬೇಯಿಸ್ ಹಾಕ್ಬೇಕು. ಅಲ್ಲಕ್ಕ, ಅವಳಿಗೆ ಅಡಿಗೆ ಮಾಡು ಅಂತ ಹೇಳೋದಲ್ವಾ ನೀನ್? ಯಾಕೆ ಅಡಿಗೆ ಮನೆ ಒಳಗೆ ಬರಕ್ ಬಿಡಲ್ಲ ಅವಳಿಗೆ? ಹೆಣ್ಣಿಗೆ ಅಡಿಗೆ ಮನೆನೇ ಮುಖ್ಯ. ಅದನ್ನ ಅವಳಿಗೆ ಬಿಟ್ಕೊಟ್ಬಿಟ್ರೆ ಎಲ್ಲ ಹಕ್ಕನ್ನು ಅವಳಿಗೆ ಬಿಟ್ಕೊಟ್ಟ ಹಾಗಾಗ್ಬಿಡುತ್ತೆ. ಆಮೇಲೆ ಅವಳು ಮಾಡ್ ಹಾಕ್ತಾಳ ಅಂತ ನಾವು ಕಾಯ್ತಾ ಇರ್ಬೇಕಾಗತ್ತೆ ಅಷ್ಟೇ. ಅದಕ್ಕೆ ನಾನೇನೇ ಮಾಡಿದ್ರು ಬಿಟ್ಕೊಡಲ್ಲ. ಅವಳೇ ನಮಗ್ ಬೇಡ, ಇನ್ನೇನು ಅವಳಿಗೆ ಇಲ್ಲಿ ಕೆಲ್ಸ. ಈಗ ನಾವು ಮಾಡ ಹಾಕಿದ್ರೇನೆ ಅವಳಿಗೆ ಊಟ, ಇಲ್ಲ ಅಂದ್ರೆ ಊಟ ಇಲ್ಲ, ಮನೆ ಕೆಲ್ಸ ತರ ಇಟ್ಟಿದೀವಿ. ನೀವು ಅವಳನ್ ಮನೆಯಿಂದ ಕಳ್ಸಕ್ ಎಷ್ಟೆಲ್ಲ ಒದ್ದಾಡ್ತಿದ್ದೀರಾ, ಆದ್ರೂ ಅವಳು ಅದನ್ನೆಲ್ಲ ಮೀರಿ ಇನ್ನು ಮನೇಲೆ ಇದ್ದಾಳೆ ಅಂದ್ರೆ ಅವಳಂತರ ಗ್ರೇಟ್, ಅದು ಒಂಥರ ಚಾತಿನೇ. ಅವಳೀಗ ಮೂಲೆ ರೂಮಲ್ಲಿದ್ದಾಳೆ. ನಾನ್ ಹೋಗ್ಬಿಟ್ಟು ಕಾಫಿ ಕೊಟ್ಟು ಅವಳ ಹತ್ರ ನೈಸ್ ಆಗಿ ಮಾತಾಡೋಣ ಅಂತಿದ್ದೀನಿ. ಇನ್ನೊಂದ್ ಲೋಟ ಕಾಫಿ ಮಾಡ್ಕೊಡ್ತೀರಾ? ನಾನ್ ಹೇಗಿದ್ರು ಇನ್ನೂ ಕುಡ್ದಿಲ್ಲ, ತಗೋ ಇದನ್ನೇ ಅವಳಿಗೆ ತಗೊಂಡ್ ಹೋಗ್ಕೊಡು. ನೀ ಹೇಳ್ದು ಕರೆಕ್ಟ್ ಕಡೆ, ನೀನ್ ಯಾಕೆ ಅವಳ ಹತ್ರ ಜಗಳ ಆಡ್ಬೇಕು? ಮೊದ್ಲಿನ ತರನೇ ಫ್ರೆಂಡ್ಲಿ ಆಗಿರೋ ತರನೇ ಇರು. ಸರಿ, ಲವಿಣಿ ಏನೇ ಯೋಚನೆ ಮಾಡ್ತಿದ್ಯಾ? ಅಮ್ಮ, ಅಂಜಲಿ ನಮ್ ಮನೆ ಸೊಸೆ ಆಗ್ಬಿಟ್ರೆ ನಾವು ದಿನ ಕ್ಲಬ್ ಹೋಗಿ ಪಾರ್ಟಿ ಮಾಡ್ಬೋದಮ್ಮ. ಕ್ಲಬ್ ಅಂತೆ ಪಾರ್ಟಿ ಅಂತೆ, ಮೊದ್ಲ ಉಳಿಲಿಂದ ತೊಲಗ್ಲಿ ಬಿಡು ಆಸೆ ನೋಡು. ಒಂದ್ ಹೆಣ್ಣಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅದು ಇನ್ನೊಂದ್ ಹೆಣ್ಣಿಂದಾನೆ ಸಾಧ್ಯ. ಆ ಕೆಲ್ಸನ ನಮ್ ಅಂಜಲಿ ಮಾಡ್ತಾಳೆ, ಆಗ ನಮ್ ಕೆಲ್ಸ ಸುಲಭ ಆಗುತ್ತೆ. ಮುರುಳಿ, ಮನೇಲಿ ವಿಷಯ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ದೆ, ಆದ್ರೆ ಅಮ್ಮಗೆ ಅಜ್ಜಿಗೆ ಎಲ್ರಿಗೂ ವಿಷಯ ಗೊತ್ತಾಗೋಯ್ತು. ವಿಷಯ ಗೊತ್ತಾಗಿ ದೊಡ್ಡ ಜಗಳನೇ ಆಯ್ತು. ಅವ್ರಿಗೆಲ್ಲ ಹೇಳೋದ್ ಬೇಡ, ಹೇಳಿದ್ರೆ ಬೇಜಾರ್ ಮಾಡ್ಕೋತಾರೆ ಅಂತ ನಾವಿಬ್ರು ಮಾತಾಡ್ಕೊಂಡಿದ್ವಲ್ಲ ಮೀನಾ, ಮತ್ತೆ ಹೇಳಕ್ಕೋದೆ? ಹೆಂಗ್ಸ್ರೆ ಹೀಗೆ ಬಾಯಲ್ಲಿ ಗುಟ್ಟು ಉಳಿಯೋದೇ ಇಲ್ಲ. ಇಲ್ಲ ಮುರುಳಿ, ಅವನ್ ಮತ್ತೆ ಫೋನ್ ಮಾಡಿದ್ದ, ಅಮ್ಮ ಆ ಕಾಲ್ನ ಪಿಕ್ ಮಾಡ್ಬಿಟ್ರು. ಅವನ ಹತ್ರ ಈಗ ಯಾವ ವಿಡಿಯೋನು ಇಲ್ಲ, ಮತ್ತೆ ಫೋನ್ ಮಾಡ್ತಾ ಇದ್ದಾನೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಕಾರಣ ಇಲ್ಲದೆ ಅವನ್ ಫೋನ್ ಮಾಡಿರಲ್ಲ. ಅದನ್ನ ತಿಳ್ಕೊಳ ಅಂದ್ರೆ ಅಮ್ಮ ಮಾತಾಡಿದ್ರಿಂದ ಅದಾಗ್ಲಿಲ್ಲ. ನೋಡು, ಅವನ ಹತ್ರ ನಿನ್ ಯಾವ್ದೇ ವಿಡಿಯೋ ಇಲ್ಲ, ಸುಮ್ನೆ ಹೆದರ್ಸಿ ನೋಡೋಣ ಅಂತ ಫೋನ್ ಮಾಡಿರ್ತಾನೆ. ಮೊದ್ಲು ಈ ವಿಷಯದಿಂದ ಹೊರಡೆ ಬಾ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ನ ಬಿಟ್ಬಿಡು ಮೀನಾ. ಆದ್ರೆ ನನ್ ಯೋಚನೆ ಎಲ್ಲ ಬೇರೆನೆ ಇದೆ ಮುರುಳಿ. ಏನು ಈ ವಿಷಯ? ಹೇಗಿದ್ರು ಅಪ್ಪನವ್ರಿಗೂ ಹೋಗೇ ಹೋಗುತ್ತೆ. ಅವ್ರಿಗೆ ಗೊತ್ತಾದ್ಮೇಲೆ ಅವ್ರ ಏನ್ ತೀರ್ಮಾನ ತಗೊಂತಾರೆ ಅನ್ನೋದೇ ನನಗ್ ದೊಡ್ಡ ಯೋಚನೆ ಆಗಿದೆ. ನಿನ್ ಮನೆಯಲ್ಲಿ ನೀನೆ ಎಲ್ಲರಿಗಿಂತ ಧೈರ್ಯವಂತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ಲದಕ್ಕೂ ಹೀಗೆ ಎದ್ರಕೊಂಡ್ರೆ ಹೇಗೆ? ಯಾವುದೇ ವಿಷಯ ಆಗ್ಲಿ ಅದನ್ನ ಎದುರಿಸ್ಬೇಕು. ಈಗ ನನ್ನೇ ನೋಡು, ಈ ಭೂಮಿನ ಅಲ್ಲಾಡೋಗ್ಲಿ ನಾನ್ ಮಾತ್ರ ಹೀಗೆ ಗಟ್ಟಿಗೆ ನಿಂತ್ಕೊಂಡಿರ್ತೀನಿ. ಅಯ್ಯೋ, ಹಲೋ ಮಿಸ್ಟರ್ ಅಳ್ಳಣ್ಣ, ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೋ. ಇಲ್ಲಿ ಯಾವ ಹಾವೂ ಇಲ್ಲ. ಏನೋ ಪ್ರಪಂಚನೇ ಅಲ್ಲಾಡ್ಲಿ ಗಟ್ಟಿಯಾಗಿ ನಿಂತ್ಕೊಂತೀನಿ ಅಂದ್ರೆ ದೊಡ್ಡ ಧೈರ್ಯ ತಿಂತಾರ. ನಾನು ಹುಲಿ, ಸಿಂಹ, ಚಿರತೆ, ಆನೆ ಇದಕ್ಕೆಲ್ಲ ಹೆದರಲ್ಲ, ಆದ್ರೆ ಹಾವು ಅಂದ್ರೆ ಒಂದ್ ಸ್ವಲ್ಪ ಭಯ ಅಷ್ಟೆ. ಹಾವಾಗ ಮಾತ್ರ ಯಾಕೆ ಇಷ್ಟೊಂದು ಎದ್ರಕೋಬೇಕು? ಅದೇನ್ ಹುಲಿ ಸಿಂಹಕ್ಕಿನ್ನ ದೊಡ್ಡದ? ಹುಲಿ ಸಿಂಹ ಆದ್ರೆ ಹಿಡ್ಕೊಂಡು ಹೋರಾಟ ಮಾಡಬಹುದು, ಈ ಹಾವು ಆದ್ರೆ ಅದ್ರ ಜೊತೆ ಏನ್ ಮಾಡಕ್ಕಾಗತ್ತೆ? ಕದಡಕ್ಕಾಗತ್ತಾ? ಅದಕ್ಕೆ ನನಗೆ ಹಾವನ್ ಕಂಡ್ರೆ ಸ್ವಲ್ಪ ಭಯ. ಅದೇನೋ ನಿಜಾನೆ, ಹಾವು ನಮ್ಗೇನೆ ಸುತ್ಕೊಳ್ಳುತ್ತೆ.
ಎದುರಿರೋ ನನಗೆ ನೀನ್ ಧೈರ್ಯ ಹೇಳ್ತೀಯ ಅಂತ ನಿನ್ನ ಹತ್ರ ಬಂದ್ರೆ ನೀನ್ ನೋಡಿದ್ರೆ ನನಗಿನ್ನ ಜಾಸ್ತಿ ಎದುರ್ಕೋತಿದ್ಯಾ. ನಿನ್ನ ನಂಬಿ ಮೋಸ ಹೋಗ್ತಿದ್ದೀನಿ ಅಂತ ನನ್ಗೆ ಯಾಕೋ ಭಯ ಆಗ್ತಿದೆ ಮುರಳಿ. ನೋಡು ಸುಮ್ನೆ ನನ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ಈಗ ನಿನ್ ಭಯ ಏನು ಅದನ್ನ ಹೇಳು. ಅಲ್ಲ, ನಮ್ಮಪ್ಪ ಮಾತೆತ್ತರೆ ಕತ್ತಿ ಎತ್ಕೊಂಡು ಅವನ ಹುಡುಕಿ ಸಾಯಿಸ್ತೀನಿ ಅಂತ ಹೋಗ್ತಾರೆ. ಇಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೆ ಇನ್ಮೇಲೆ ನನ್ನನ್ನ ಕಾಲೇಜಿಗೆ ಕಳಿಸ್ತಾರ? ಕಾಲೇಜಿಗೆ ಕಳಿಸಲ್ವಾ, ಬೇಡ ಬಿಡು, ಓದೋದ ನಿಲ್ಸ್ಬಿಡು. ಓದ್ಬಿಟ್ಟು ಏನ್ ಮಾಡ್ತೀಯ? ಹಲೋ, ನನಗೆ ಜೀವನದಲ್ಲಿ ತುಂಬಾ ಆಸೆಗಳಿದೆ. ನನಗೆ ಓದ್ ಮುಗಿಸಿ ಫಾರಿನ್ ಹೋಗಿ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದೆ. ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆನೂ ಇದೆ. ನಾನು ಹೇಗ್ ಅನ್ಕೊಂತೀನೋ ಹಾಗೆ ಬದುಕ್ಬೇಕು ಅನ್ನೋ ತುಂಬಾ ಆಸೆ ಇದೆ. ಮಾಮೂಲಿ ಹುಡುಗಿರ ಹಾಗೆ ಯಾವ್ದೋ ಮನೆ ಸೇರ್ಕೊಂಡು ಪಾತ್ರೆ ತೊಳ್ಕೊಂಡು ಮಕ್ಳೆತ್ಕೊಂಡು ಈ ತರ ಎಲ್ಲ ಜೀವನ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ ಮುರಳಿ. ನನ್ನ ಆಸೆಗಳೇ ಬೇರೆ. ಹಾಗಿದ್ರೆ ನಾವಿಬ್ರು ಹೀಗೆಲ್ಲ ಸಿಗೋದು ಬರೀ ಟೈಮ್ ಪಾಸ್ಗೆ. ನೀವು ಆರಾಮಾಗಿ ಫಾರಿನ್ ಹೋಗ್ತೀರಾ? ಮತ್ತಿನ್ನೇನು, ಇನ್ನ ಪ್ರೀತಿಸ್ತಿರೋದ ಟೈಮ್ ಪಾಸ್ಗೆ. ನಿನಗೆ ಧೈರ್ಯ ಇಲ್ವಲ್ಲ ನೋಡು. ನಿನಗೆ ಧೈರ್ಯ ಇದ್ರೆ ನಿಮ್ ಮನೆಗೆ ಹೋಗಿ ಮೀನಾ ಅಂದ್ರೆ ಇಷ್ಟ ಅಂತ ನಿಮ್ ಅಪ್ಪನ ಹತ್ರ ಹೇಳು. ನಿಮ್ ಅಪ್ಪ ಅಮ್ಮನ ನಮ್ಮ ಮನೆಗೆ ಕರ್ಕೊಂಬಂದು ಹೆಣ್ ಕೇಳು. ಹಾಗೆಲ್ಲ ಆಗ್ಬೇಕು ಅಂದ್ರೆ ಅದಕ್ಕೊಂದು ದಾರಿ ಇದೆ. ಏನ್ ದಾರಿ? ಮೊದಲು ನಮ್ಮ ಅಣ್ಣ ಮತ್ತೆ ನಿಮ್ ಅಕ್ಕ ಗಂಡ ಹೆಂಡತಿಯಾಗಿ ಜೀವನ ಮಾಡ್ಬೇಕು. ಈಗ ಅವರು ನೋಡೋರ್ ಕಣ್ಣಿಗೆ ಮಾತ್ರ ಗಂಡ ಹೆಂಡತಿ ಆಗಿದ್ದಾರೆ. ಅವರಿಬ್ರು ಚೆನ್ನಾಗಿದ್ರೆ ನಮ್ಮನ್ನು ಒಂದ್ ಮಾಡಿ ಅಂತ ಕೇಳ್ಕೋಬಹುದು. ಅವರೇ ಒಂದಾಗಿಲ್ಲ, ಇನ್ನು ನಮ್ಮಿಬ್ರನ್ನು ಒಂದ್ ಮಾಡಿ ಅಂತ ಹೇಗ್ ಕೇಳೋದು? ನೀನ್ ಹೇಳ್ತಾ ಇರೋದು ಕರೆಕ್ಟ್ ಮುರಳಿ. ನಮ್ಮ ಅಕ್ಕ ಯಾಕೆ ಹೀಗಾಡ್ತಾ ಇದ್ದಾಳೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಒಂಥರ ಪ್ರೀತಿನೇ ಮೇನಾ. ಈ ತರ ಹುಚ್ಚುಚ್ಚಂಗ ಆಡೋದು ಪ್ರೀತಿನಾ? ಅದೆಂತ ಪ್ರೀತಿ? ನಮ್ಮ ಮದನಣ್ಣ ನಿಮ್ಮ ಅಕ್ಕನ್ನ ಎಷ್ಟು ಪ್ರೀತಿಸ್ತಾ ಇದ್ರು ಅಂತ ನಿನಗೆ ಗೊತ್ತಲ್ವಾ? ಆ ಪ್ರೀತಿ ನಿಮ್ಮ ಅಕ್ಕನ ಮನಸ್ಸಲ್ಲಿ ಆಳ ಕೂತ್ಬಿಟ್ಟಿದೆ. ಅದಕ್ಕೆ ಅವ್ರಿಗೆ ಇನ್ನೊಂದ್ ಜೀವನ ಒಪ್ಕೊಳಕ್ ಆಗ್ತಾ ಇಲ್ಲ. ಆ ವಿಷಯದಲ್ಲಿ ನಿಮ್ಮ ಅಕ್ಕನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನ್ಸತ್ತೆ. ನಿಮ್ಮ ಅಕ್ಕನ ಪ್ರೀತಿ ಮಾಡದ್ನಲ್ಲ ನಮ್ಮಣ್ಣ, ಅವನು ಅಷ್ಟೇ ಬಹಳ ಪುಣ್ಯವಂತ. ನಿಜವಾದ ಪ್ರೀತಿಗೆ ಅಂತ ಶಕ್ತಿ ಇರುತ್ತೆ. ನಿಜವಾದ ಪ್ರೀತಿ ಯಾವತ್ತು ಸಾಯಲ್ಲ ಅನ್ನೋದಕ್ಕೆ ನಮ್ಮ ಅಕ್ಕನೇ ಸಾಕ್ಷಿ. ಯಾ, ಯು ಆರ್ ರೈಟ್. ಈಗ ಒಂದ್ ವೇಳೆ ನಿಮ್ಮಪ್ಪ ನನ್ನನ್ನು ಬಿಟ್ಟು ಬೇರೆ ಒಂದ್ ಜೊತೆ ಮದುವೆ ಮಾಡ್ಕೊಟ್ರೆ ನೀನ್ ಜೀವನ ಮಾಡಲ್ವಾ? ಖಂಡಿತ ಜೀವನ ಮಾಡ್ತೀನಿ. ನೀನು ತಪ್ಪದೆ ನನ್ನ ಮದ್ವೆಗ್ ಬಾ. ಒಂದ್ ವೇಳೆ ನನ್ಗೇನಾದ್ರೂ ಗಂಡ್ ಮಗು ಆದ್ರೆ ನಿನ್ನ ಹೆಸರೇ ಇಡ್ತೀನಿ. ಹಲೋ, ಏನ್ ಆಗ ಗುರಾಯಿಸ್ತಾ ಇದ್ಯಾ? ನನ್ನನ್ನ ಲವ್ ಮಾಡಿ ಎಸ್ಕೇಪ್ ಆಗೋ ಪ್ಲಾನ್ ಆಗ್ತದ್ಯಾ? ಹಾಗೇನಾದ್ರೂ ಪ್ಲಾನ್ ಮಾಡಿರೋದು ನನ್ಗೇನಾದ್ರೂ ಗೊತ್ತಾಗ್ಬೇಕಲ್ಲ. ಇಷ್ಟು ದಿನ ಬ್ಲಾಕ್ ಮೈಂಡ್ ಮಾಡ್ತಾ ಇರೋದು ನೀನೆ ಅಂತ ನಮ್ಮಪ್ಪನಿಗೂ ಹೇಳ್ತೀನಿ. ಅವ್ರು ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ, ಕತ್ತರಿಸ್ಬಿಡ್ತಾರೆ. ಅಯ್ಯೋ ಮೀನಾ, ಪ್ಲೀಸ್ ಮೀನಾ, ತಮಾಷೆಗೂ ಹೇಳ್ಬಿಡ್ಬೋಡ ಎಲ್ಲಾದ್ರೂ, ಪ್ಲೀಸ್. ಅವ್ರು ನಿಜವಾಗ್ಲೂ ಕತ್ತರಿಸ್ಬಿಡ್ತಾರೆ. ಹೆಲೋ ಹೆಲೋ ಮಿಸ್ಟರ್ ಒಳ್ಳೆಯವನೇ, ಸಾಕು, ಇದೇ ಭಯ ಇರ್ಲಿ. ಸರಿ, ನಾಳೆ ಸಿಗ್ತೀನಿ, ಮಿಕ್ಕಿದ್ದೆಲ್ಲ ನಾಳೆ ಮಾತಾಡೋಣ. ಬರ್ಲಾ? ಬಾಯ್. ಅಬ್ಬ, ಪ್ರೀತಿಲಿ ಜೀವ ಕೊಡ್ತಾರೆ ಅಂತಾರೆ, ಇವಳು ನೋಡಿದ್ರೆ ಜೀವನ ತೆಗೆದು ಬಿಡ್ತಾಳೆ. ಮಧು, ಕಾಫಿ ತಗೋ. ನೀನ್ಯಾಕ್ ತರಕೋದೆ? ಪಾಪ, ನಿನ್ ಬಂದವಳು ಏನು ತಿಂದಿದ್ಯೋ ಅಲ್ವೋ ಗೊತ್ತಿಲ್ಲ, ಅಟ್ ಲೀಸ್ಟ್ ಕಾಫಿ ಕುಡಿಲಿ ಅಂತ ತಂದೆ. ನೀನು ಈ ಮನೆ ಅತಿಥಿ, ನೀನ್ ಯಾಕೆ ಈ ಕೆಲಸ ಎಲ್ಲ ಮಾಡ್ತಾ ಇದೀಯ? ನೀನ್ ಇದನ್ನೆಲ್ಲ ಮಾಡೋದು ನನ್ಗಿಷ್ಟ ಇಲ್ಲ. ಅಲ್ಲ ಮಧು, ನನ್ ಮನೇಲಾದ್ರೆ ಆಳ್ಗಳಿದ್ದಾರೆ, ಇಲ್ಲಿ ಏನ್ ಕೆಲಸ ಮಾಡೋದಾದ್ರೆ ನಾವೇ ಮಾಡ್ಬೇಕು. ಅದು ಅಲ್ದೆ ಮನೇಲಿ ನಿನ್ಗೆ ಒಬ್ಬ ಮನುಷ್ಯ ಅಂತಾನು ನೋಡ್ತಾ ಇಲ್ಲ, ಅದನ್ನ ನೋಡಕ್ ನನ್ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ.
ಅಲ್ಲ, ನೀನ್ ಊಟ ಮಾಡಿದ್ಯಾ ಇಲ್ವೋ ಅಂತ ವಿಚಾರಿಸಕ್ ಒಬ್ರು ಇಲ್ಲ. ಅದಕ್ಕೆ ಕಾಫಿ ಕುಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗುವಂತ ತಗೊಂಬಂದೆ. ತಪ್ಪ, ನನಗೋಸ್ಕರ ನೀನ್ ಯಾಕೆ ಅಯ್ಯೋ ಪಾಪ ಅನ್ಬೇಕು? ಕೆಲವು ಮನೆಗಳಲ್ಲಿ ಅವ್ರವ್ರ ಸೊಸೆನ ತಲೆ ಮೇಲೆ ಇಟ್ಕೊಂಡು ಮರೆಸ್ತಾರೆ, ಆದ್ರೆ ನಿನಗಿಲ್ಲಿ ಪಾಪ ಅಡ್ಗೆ ಮನೆ ಒಳಗಡೆ ಕಾಲಿಡಕ್ಕೂ ಬಿಡ್ತಿಲ್ಲ ಅವ್ರು. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಇಷ್ಟು ಬೇಜಾರಾಗ್ತಿದೆ, ಮತ್ ಪಾಪ ನಿನಗೆ ಎಷ್ಟು ಬೇಜಾರಾಗಿರ್ಬಾರ್ದು ಹೇಳು. ಈ ಮನೇಲಿರೋ ಕೆಲವ್ರಿಗೆ ಮನುಷ್ಯರಿಗೆ ಮರ್ಯಾದೆ ಕೊಡೋದೇ ಗೊತ್ತಿಲ್ಲ, ಅಂತವ್ರ ಬಗ್ಗೆ ನಾನು ಯೋಚನೆ ಮಾಡೋಕ್ಕಾಗಲ್ಲ. ಆದ್ರೂ ನೀನ್ ಯಾಕೆ ನಿನ್ನ ಅಧಿಕಾರ ಬಿಟ್ಕೊಡ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ನಾನು ಯಾವ ಅಧಿಕಾರನೂ ತಗೊಂಡಿಲ್ಲ. ಮೊದಲನೇದಾಗಿ ಗಂಡ ಅನ್ನೋ ಸಂಬಂಧನೇ ಇಲ್ಲ. ಅದಿದ್ರೆ ತಾನೇ ಅತ್ತೆ ನಾದ್ನಿ ಅಂತ ಬೇರೆ ಸಂಬಂಧಗಳ ಬೆಲೆ ಇರೋದು. ಅಲ್ಲ, ಇಂಥ ತೀರ್ಮಾನ ಮಾಡಿರೋ ನೀನು ಈ ಮನೇಲಿ ಯಾಕಿರ್ಬೇಕು ಅಂತ? ಗಂಡ ಹೆಂಡತಿ ಅಂತ ಬೇರೆಯವ್ರಿಗೆ ತೋರಿಸ್ಕೊಟ್ರೆ ತಾನೆ ಜನ ನಂಬೋದು, ಅದಕ್ಕೆ ಮನೇಲಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರ್ಬೇಕಾ? ನನಗ್ ಮರ್ಯಾದೆ ಕೊಡೋಕೆ ಈ ಮನೇಲಿ ತುಂಬಾ ಜನ ಇದ್ದಾರೆ. ವಿಶಾಲ್ ನನಗೋಸ್ಕರನೇ ಬದುಕ್ತಾ ಇದ್ದಾನೆ, ಅದಕ್ಕೆ ಇನ್ನೂ ಇಲ್ಲೇ ಇದ್ದೀನಿ. ಇದೆಲ್ಲ ನಾಟಕ ಅಲ್ವಾ? ಗಂಡ ಹೆಂಡತಿ ಹಾಗೆ ಸ್ವಲ್ಪ ದಿವಸ ಇರೋದು ನಾಟಕನೇ ಆಗಿರ್ಲಿ, ಆದ್ರೆ ಮಧ್ಯದಲ್ಲಿ ನೀನ್ ಯಾಕೆ ಬಂದಿದ್ಯಾ? ಅದೇ ನಂಗೆ ಅರ್ಥ ಆಗ್ತಿಲ್ಲ, ಅದ್ ನಂಗೆ ಇಷ್ಟನೂ ಆಗ್ತಿಲ್ಲ. ಅಲ್ಲ ಮಧು, ನಾನು ಒಂದ್ ವಾರ ಇರೋಣ ಅಂತ ಬಂದಿದ್ದೀನಿ, ಅದು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಎನಿವೇಸ್ ಫೈನ್. ನಿನಗೆ ಇಷ್ಟ ಇಲ್ಲ, ನಾನು ಹೊರಡ್ತೀನಿ ಅಂತಾನು ಆಂಟಿಗೆ ಹೇಳ್ದೆ, ಆದ್ರೆ ಅವ್ರೆ ಇನ್ನೇನ್ ಹೋಗೋದ್ ಬೇಡ ಇಲ್ಲೇ ಇರು ಅಂತ ಹೇಳಿದ್ರು. ನಿನಗೆ ಈ ಮನೇಲಿ ಅಧಿಕಾರ ಇಲ್ದಿರೋವಾಗ ನೀನ್ ಹೇಳ್ದಾಗ ನಾನ್ ಯಾಕೆ ಕೇಳ್ಬೇಕು ಅಂತ ಹೋಗ ಅವಳಿಗೆ ಕೇಳು ಅಂತ ಹೇಳಿದ್ರು. ನನಗೆ ಇಲ್ಲಿರು ಅಂತ ವಿಶಾಲ್ ಹೇಳಿದಾನೆ, ಅವನೇ ಬಂದು ಹೋಗು ಅಂತ ಹೇಳೋರ್ಗೂ ನಾನು ಇಲ್ಲೇ ಇರ್ತೀನಿ. ಅಂಜಲಿ, ನೀನು ಮದುವೆ ಆಗದೆ ಇರೋ ಹುಡುಗಿ, ಈ ತರ ದಿನಗಟ್ಲೆ ಬೇರೆಯವ್ರ ಮನೇಲಿದ್ರೆ ಏನಂತಾರೆ ಅಂತ ಗೊತ್ತಾ? ಇದು ಬೇರೆಯವ್ರ ಮನೆ ಅಲ್ಲ ಅಲ್ವಾ ಮಧು? ನಾಳೆ ನೀನ್ ಹೋಗ್ತೀಯಾ, ನಾನು ಇಲ್ಲಿ ಬರ್ತೀನಿ ಅಷ್ಟೇ. ನೀನ್ ದೂರ ಹೋಗ್ತೀಯಾ, ನಾನು ಇಲ್ಲಿಗೆ ಬಂದು ಜೀವನ ಮಾಡ್ಬೇಕು, ಅದಕ್ಕೆ ನಾನು ಇಲ್ಲಿರೋ ತಪ್ಪಲ್ಲ ಅಂತ ನನಗೆ ಅನ್ಸ್ತಿದೆ. ಒಂದು ವೇಳೆ ನೀನ್ ಅನ್ಕೊಂಡಿದ್ದು ನಡೀದೇ ಇದ್ರೆ ಏನ್ ಮಾಡ್ತೀಯ? ನಾನ್ ಅನ್ಕೊಂಡಿದ್ದೇನಾದ್ರೂ ಆಗಿಲ್ಲ ಅಂದ್ರೆ ಇನ್ನು 10 ತಿಂಗಳಲ್ಲಿ ನೀನ್ ಮನೆಗೆ ಬಂದು ಮಗು ಎತ್ಕೊಡ್ಬೇಕು. ಅದೇ 10 ತಿಂಗಳಲ್ಲಿ ಮಗು ಎತ್ಕೊಡೋದಕ್ಕೆ ನಾನ್ ರೆಡಿ ಆಗಿದ್ದೀನಿ. ಈ ಮನೆಯವರೆಲ್ಲ ಈ ಮನೆಗೆ ಒಬ್ಬ ವಾರಸ್ದಾರ ಬೇಕು ಅಂತ ಕಾಯ್ತಾ ಇದ್ದಾರೆ. ನೀನೇನಾದ್ರೂ ಅದಕ್ಕೆ ರೆಡಿ ಇದ್ರೆ ನೀನ್ ಹೊಸ ಜೀವನ ಶುರು ಮಾಡಕ್ ರೆಡಿ ಇದೆಯಾ ಅಂತ ಅರ್ಥ. ಆಗ ನಾನು ಇಲ್ಲಿಂದ ಹೊರಟೋಗ್ತೀನಿ. ನಮ್ಮ ಕುಟುಂಬದ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ, ಇದು ನಮ್ಮ ಸ್ವಂತ ವಿಷಯ. ನೋಡು, ನಾನೇ ನಿನ್ ಗಂಡನ್ನ ಮದ್ವೆ ಆಗಿಲ್ಲ, ನೀನೇ ನಾನ್ ಪ್ರೀತಿಸಿದವನ್ನ ಮದ್ವೆ ಆಗಿರೋದು. ಅದರಿಂದ ನನಗ್ ಕಷ್ಟ ಆಗ್ತಿರೋದು ನಿನಗಲ್ಲ. ನೀನು ವಿಶಾಲ್ ಕಾನೂನಿನ ಪ್ರಕಾರ ಡಿವೋರ್ಸ್ ತಗೊಂಡ್ರೆ ನಾನು ವಿಶಾಲ್ ಸಂಪ್ರದಾಯವಾಗಿ ಮದ್ವೆ ಆಗಬಹುದು. ನಾನು ಕೂಡ ಅದೇ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅದು ಅಲ್ಲದೆ ನಾನು ಈ ವಿಷಯದ ಬಗ್ಗೆ ನಿನ್ ಜೊತೆ ಡಿಸ್ಕಸ್ ಕೂಡ ಮಾಡಿದ್ದೀನಿ. ನಾನೇನ್ ಕದ್ದು ಮುಚ್ಚಿ ಜೀವನ ಮಾಡ್ತಿಲ್ವಲ್ಲ. ಅಂತದೊಂದ್ ದಿನ ಬಂದಾಗ ನೋಡ್ಕೊಳ್ಳೋಣ. ಆದ್ರೆ ಈಗ ನೀನ್ ಮಾತಾಡ್ತಿದ್ಯಲ್ಲ, ಮಾಡ್ತಿದ್ಯಲ್ಲ ಕೆಲ್ಸ, ಅದು ಸರಿ ಇಲ್ಲ. ಮೊದ್ಲು ಇಲ್ಲಿಂದ ಹೊರಟೋಗು. ಇದನ್ನ ವಿಶಾಲ್ ಕೈಲಿ ಹೇಳ್ಕಳ್ಸು, ಅವಾಗ ನಾನು ಇಲ್ಲಿಂದ ಹೋಗ್ತೀನಿ. ಕಾಫಿ ಆರೋಗ್ತಿದೆ, ತಗೋ ಕುಡಿ. ಕಲ್ಯಾಣಿ, ಅಲ್ಲಿ ಯಾಕೆಲ್ಲರೂ ಹೋಗ್ತಾ ಇದ್ದೀರ? ಏನಾಗಿದೆ ನಿಮ್ಗೆ?
ಏನಾದ್ರೂ ಹೇಳಿದ್ರೆ ತನಗೆ ಗೊತ್ತಾಗೋದು. ಹೇಳಿ ಏನಾಯ್ತು? ಏನಮ್ಮ ಮೀನಾ, ಪರೀಕ್ಷೆಯಲ್ಲಿ ಫೇಲ್ ಆದ್ಯಾ? ಇಲ್ಲ ಅಪ್ಪ. ಕಾಲೇಜಲ್ಲಿ ಯಾರಾದ್ರೂ ತೊಂದರೆ ಕೊಟ್ರ? ಇಲ್ಲ ಅಪ್ಪ. ಏನಾಯ್ತು ಹೇಳ್ರಿ, ಸುಮ್ಮನೆ ಹೇಳ್ತಾ ಇದ್ರೆ ನಂಗೇನು ಗೊತ್ತಾಗತ್ತೆ? ಅಮ್ಮ ನೀನಾದ್ರೂ ಹೇಳು. ನಾನು ಏನಪ್ಪ ಹೇಳಿ, ನಮ್ಮನೆ ಮಾನ ಮರ್ಯಾದೆ ಮುಳುಗೋಯ್ತು. ನಾವು ಮೋಸ ಹೋಗ್ಬಿಟ್ವಿ. ಅಮ್ಮ ಹೇಳ್ತಾರದು ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಅಂತ ಹೇಳ್ತಾಯಿ. ಮೀನಂಗೆ ಅವನು ಒಬ್ಬ ಫೋನ್ ಮಾಡ್ತಾನೆ ಇದ್ದಾನೆ. ಏನಂದ್ರೆ ಫೋನ್ ಮಾಡ್ತಾ ಇದ್ದಾನೆ? ಯಾರವನು? ಅವನ್ ಯಾರು ಅಂತಾನೆ ಗೊತ್ತಿಲ್ಲ, ಆಗಾಗ ಫೋನ್ ಮಾಡ್ತಾನೆ ಇರ್ತಾನೆ. ಫೋನಲ್ಲಿ ಏನ್ ಮಾತಾಡ್ತಾನೆ? ತುಂಬಾ ವಿಷಯ ನಡೆದಿದೆ. ಏನಾಯ್ತು ಅಂದ್ರೆ, ನೀನು ಸ್ನಾನ ಮಾಡುವಾಗ ಅದು ಹೇಗೋ ವಿಡಿಯೋ ತೆಗೆದು ಆಗಾಗ ಹೆದರ್ಸ್ತಾ ಇದ್ದಾನೆ. ಅವನು ಹೇಳ್ದ ಕೇಳ್ದೆ ಹೋದ್ರೆ ಆ ವಿಡಿಯೋನ ಎಲ್ಲರೂ ನೋಡೋ ಹಾಗೆ ಮಾಡ್ತೀನಿ ಅಂತ ಪದೇ ಪದೇ ಹೆದರ್ಸ್ತಾನೆ ಇದ್ದಾನೆ. ಓಹೋ, ಎಷ್ಟೋ ದಿನದಿಂದ ನಡೀತಾ ಇದೆ ಇದು? 2 ತಿಂಗಳಿಂದ ನಡೀತಾ ಇದೆ ಅಪ್ಪ. ಎರಡು ತಿಂಗಳಿಂದ ನಡೀತಾ ಇದೆ? ನೀವ್ಯಾರು 2 ತಿಂಗಳಿಂದ ನನಗೆ ಹೇಳಿಲ್ಲ, ಯಾಕೆ? ಹೆದರ್ಕೊಂಡಿದ್ದೆ, ಅದಕ್ಕೆ ಹೇಳಿಲ್ಲ. ನೀನು ಫೋನ್ ಮಾಡಿದವನ ಕಂಡಿಡ್ದು ತುಂಡು ತುಂಡ ಕತ್ತರಿಸ್ಲಿಲ್ಲ ಅಂದ್ರೆ ನಾನು ನಂಜುಂಡನೇ ಅಲ್ಲ. ಹೆಂಡತಿ ಇಲ್ಲಿಂದ ಹೊರಟೋಗ್ಬಿಟ್ರೆ ನಾನು ಇನ್ನ ಮದ್ವೆ ಮಾಡ್ಕೊಂತೀನಿ ಅಂತ ಯಾರು ಹೇಳಿದ್ದು? ಅಲ್ಲ ವಿಶಾಲ್, ನೀನು ಆಲ್ರೆಡಿ ನನಗೆ ತಾಳಿ ಕಟ್ಟಿದ್ಯಾ, ಇನ್ನೇನ್ ಮದ್ವೆ ಆಗೋದಿದೆ? ಇಲ್ಲೋ, ನೀನ್ ನನಗೆ ಕಟ್ಟಿರೋ ತಾಳಿ